ಸ್ನೇಹಿತರೇ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಮೈಸೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಕಪಿಲಾ ನದಿಯ ದಂಡೆಯ ಮೇಲಿರುವ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯವು ಕರ್ನಾಟಕದ ಅತ್ಯಂತ ಪ್ರಾಚೀನ ಹಾಗೂ ಶ್ರೀಮಂತ ದೇವಾಲಯಗಳಲ್ಲಿ ಒಂದೆನಿಸಿಕೊಂಡಿದೆ. ಶ್ರೀಕಂಠೇಶ್ವರ ದೇವಸ್ಥಾನ, ಶ್ರೀ ನಂಜುಂಡೇಶ್ವರ ದೇವಸ್ಥಾನ, ಹೀಗೆ ನಾನಾ ಹೆಸರಿನಿಂದ ಕರೆಸಿಕೊಳ್ಳುವ ನಂಜನಗೂಡಿನ ಶಿವನ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಇಲ್ಲಿನ ಶ್ರೀಕಂಠೇಶ್ವರ ದರ್ಶನವನ್ನು ಮಾಡಿದರೆ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯವು ಲಭಿಸುತ್ತದೆ ಎಂದು ಇಲ್ಲಿನ ಭಕ್ತಾದಿಗಳ ಅಚಲವಾದ ನಂಬಿಕೆಯಿದೆ. ಆದ್ದರಿಂದಲೇ ಈ ದೇವಸ್ಥಾನವನ್ನು ಕಾಶಿಗೆ ಹೋಲಿಸಿ ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ. ಪ್ರಾಚೀನ ಕಾಲದಿಂದಲೂ ಇದು ಶಿವನ ಆವಾಸ ಸ್ಥಾನವಾಗಿತ್ತು ಎಂಬುದಕ್ಕೆ ಹಲವಾರು ದಂತಕಥೆಗಳಿವೆ. ನಂಜನಗೂಡಿನ ಪೂರ್ವ ಹೆಸರು ಗರಳಾಪುರ. ಗರಳ ಎಂದರೆ ವಿಷ ಅಥವಾ ಹಾಲಹಾಲ ಎಂದರ್ಥ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ದೇವತೆಗಳು ಮತ್ತು ಅಸುರರು ಒಟ್ಟಿಗೆ ಸೇರಿಕೊಂಡು ಅಮರತ್ವವನ್ನು ಪಡೆಯೋದಕ್ಕೋಸ್ಕರ ಸಮುದ್ರ ಮಂಥನವನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಕಾರ್ಕೋಟಕ ವಿಷ ಉದ್ಭವವಾಗುತ್ತದೆ. ಅದರ ಪ್ರಭಾವದಿಂದ ಇಡೀ ಜಗತ್ತೇ ನಾಶವಾಗುವ ಸಂಭವವನ್ನು ಅರಿತ ಶಿವನು ತಾನೇ ಆ ವಿಷವನ್ನು ಸೇವಿಸಿಬಿಟ್ಟನು. ಆ ಸಂದರ್ಭದಲ್ಲಿ ಆ ವಿಷವು ಶಿವನ ದೇಹವನ್ನು ಪ್ರವೇಶಿಸುವ ಮೊದಲೇ, ಅಂದರೆ ಕಂಠಕ್ಕೆ ಬಂದಾಗ, ಪಾರ್ವತೀ ದೇವಿಯು ಒಂದು ಸರ್ಪವನ್ನು ಆತನ ಕೊರಳಿಗೆ ಗಟ್ಟಿಯಾಗಿ ಕಟ್ಟಿಬಿಡುತ್ತಾರೆ. ನಂಜು ಎಂದರೆ ವಿಷ. ಶಿವನು ವಿಷವನ್ನು ಕುಡಿದದ್ದರಿಂದ ಆತನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹೀಗಾಗಿ ಶಿವನು ನೀಲಕಂಠನಾದ, ನಂಜುಂಡೇಶ್ವರನಾದ ಎಂಬ ಇತಿಹಾಸವಿದೆ. ಹೀಗೆ ಶಿವನು ತನ್ನ ತ್ಯಾಗದ ಮೂಲಕ ಸೃಷ್ಟಿಯನ್ನು ಕಾಪಾಡುವ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಇದೇ ನಂಜನಗೂಡಿಗೆ ಇನ್ನೊಂದು ಪೌರಾಣಿಕ ಘಟನೆಗೆ ಸಾಕ್ಷಿಯಾಗಿದೆ. ಅದೇನೆಂದರೆ, ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರದಿಂದ ಶ್ರೀ ಲಕ್ಷ್ಮೀದೇವಿಯು ಸಹ ಉದ್ಭವವಾಗುತ್ತಾಳೆ. ಆಕೆಯು ಶ್ರೀ ವಿಷ್ಣುವನ್ನು ವರಿಸುವ ಇಚ್ಛೆಯಿಂದ ಇದೇ ನಂಜನಗೂಡಿನಲ್ಲಿ ತಪಸ್ಸನ್ನು ಆಚರಿಸಿ ಶಿವನ ಮೆಚ್ಚುಗೆಗೆ ಪಾತ್ರರಾಗುತ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ಶಿವನು ಇದೇ ಕ್ಷೇತ್ರದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯರ ವಿವಾಹವನ್ನು ನೆರವೇರಿಸಿದನು ಎಂಬ ಐತಿಹ್ಯ ಕೂಡ ಇದೆ. ಈ ಕ್ಷೇತ್ರವನ್ನು ಪರಶುರಾಮ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಪರಶುರಾಮನು ತನ್ನ ತಾಯಿಯನ್ನು ಕೊಂದ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ಇಲ್ಲಿನ ಕಪಿಲಾ ನದಿಯ ತೀರದಲ್ಲಿ ತಪಸ್ಸನ್ನು ಮಾಡಲು ಉದ್ದೇಶಿಸಿ ತನ್ನ ಕೊಡಲಿಯಿಂದ ಎಲ್ಲ ಗಿಡಗಳನ್ನು ಕಡಿಯುತ್ತಾ ಬಂದಾಗ ಆ ಕೊಡಲಿಯು ಅದು ಶಿವಲಿಂಗಕ್ಕೆ ತಾಕಿದಾಗ ಶಿವನನ್ನು ಪ್ರಾರ್ಥಿಸಿ ಅವನ ಆದೇಶದಂತೆಯೇ ಅಲ್ಲಿಯೇ ಒಂದು ಶಿವಲಿಂಗವನ್ನು ಮತ್ತು ಶಿವನ ದೇವಾಲಯವನ್ನು ಕಟ್ಟಿಸಿದನು ಎಂಬ ದಂತಕಥೆಯು ಕೂಡ ಇದೆ. ಮುಂದೆ ಇದೇ ಜಾಗದಲ್ಲೇ ಗೌತಮ ಮುನಿಗಳು ತಪಸ್ಸನ್ನು ಮಾಡಿ ಆ ಗುಡಿಯನ್ನು ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಹರಿಯುವ ಕಪಿಲಾ ನದಿಯು ಕಪಿಲ ಋಷಿಗಳ ಬ್ರಹ್ಮರಂಧ್ರದಿಂದ ಹುಟ್ಟಿದ್ದು. ಈ ನದಿಯಲ್ಲಿ ವೃಶ್ಚಿಕ ಸಂಕ್ರಮಣದಂದು 1 ತಿಂಗಳುಗಳ ಕಾಲ ಸ್ನಾನವನ್ನು ಮಾಡಿ ಶಿವನ ದರ್ಶನವನ್ನು ಪಡೆದರೆ ಸಕಲ ಪಾಪವು ಕೂಡ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಈ ಭಾಗದ ಜನರಲ್ಲಿದೆ. ಶ್ರೀರಾಮನು ಸೀತೆಯನ್ನು ಹುಡುಕಿಕೊಂಡು ದಕ್ಷಿಣ ಭಾರತಕ್ಕೆ ಬಂದಾಗ ಈ ಕಪಿಲ ನದಿಯಲ್ಲಿ ಸ್ನಾನವನ್ನು ಮಾಡಿದ್ದನೆಂದು ಇತಿಹಾಸ ಹೇಳುತ್ತದೆ. ನಂಜನಗೂಡಿನಲ್ಲಿ ಇರುವ ಶ್ರೀಕಂಠೇಶ್ವರ ದೇವಸ್ಥಾನವು ಕರ್ನಾಟಕ ರಾಜ್ಯದ ಅತ್ಯಂತ ವಿಸ್ತಾರವಾದ ದೇವಾಲಯವಾಗಿದೆ. ಅಷ್ಟೇ ಅಲ್ಲದೆ ಇದು ರಾಜ್ಯದ ಅತಿ ಶ್ರೀಮಂತ ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ. ಸುಮಾರು 130 ಮೀಟರ್ ಉದ್ದ, 55 ಮೀಟರ್ ಅಗಲದ ಈ ಬೃಹತ್ ದೇವಾಲಯದಲ್ಲಿ ಸುಮಾರಾಗಿ 150 ಕಂಬಗಳಿವೆ. ಈ ದೇವಾಲಯದ ಒಟ್ಟು ವಿಸ್ತೀರ್ಣ 4,835 ಚದರ ಮೀಟರ್ಗಳು. ಒಂಬತ್ತನೇ ಶತಮಾನದಲ್ಲಿ ಗಂಗಾರಸರು ಈ ದೇವಸ್ಥಾನವನ್ನು ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ. ನಂತರ ಹೊಯ್ಸಳರು ಇದನ್ನು ಜೀರ್ಣೋದ್ಧಾರ ಮಾಡಿದರು ಎಂದು ಕೂಡ ಹೇಳಲಾಗುತ್ತದೆ. ಟಿಪ್ಪು ಸುಲ್ತಾನರು ಕೂಡ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಮೇಲೆ ಉತ್ತಮವಾದ ಗೌರವವನ್ನು ಹೊಂದಿದ್ದರು. ಒಮ್ಮೆ ಟಿಪ್ಪು ಸುಲ್ತಾನರ ನೆಚ್ಚಿನ ಆನೆಯೊಂದು ಹಠಾತ್ತಾಗಿ ತನ್ನ ದೃಷ್ಟಿಯನ್ನು ಕಳೆದುಕೊಂಡಾಗ ಇದರಿಂದ ಟಿಪ್ಪುವಿನ ಮನಸ್ಸಿಗೆ ಬಹಳ ಬೇಸರವಾಗಿ ಕೆಲವು ಹಿಂದೂ ಪಂಡಿತರ ಸಲಹೆ ಮೇರೆಗೆ ಟಿಪ್ಪು ಸುಲ್ತಾನನು ನಂಜುಂಡೇಶ್ವರನಲ್ಲಿ ಹರಕೆಯನ್ನು ಹೊರುತ್ತಾರೆ. ನಂತರ ಆನೆಯು ಕಳೆದು ಹೋದ ದೃಷ್ಟಿಯು ಮತ್ತೆ ತನ್ನಿಂದ ತಾನೇ ಮರಳಿ ಬಂದಿತ್ತಂತೆ.
ಇದರಿಂದ ಸಂತಸಗೊಂಡ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರನನ್ನು ಹಕೀಂ ನಂಜುಂಡೇಶ್ವರ ಎಂದು ಕರೆಯುತ್ತಾರೆ. ಹಕೀಂ ಎಂದರೆ ವೈದ್ಯ ಎಂಬ ಅರ್ಥವಿದೆ. ಅಷ್ಟೇ ಅಲ್ಲದೆ ಸ್ಫಟಿಕದ ಲಿಂಗವೊಂದನ್ನು ಕೊಡುಗೆಯಾಗಿ ಈ ದೇವಸ್ಥಾನಕ್ಕೆ ನೀಡಿದ್ದರು ಎನ್ನಲಾಗುತ್ತದೆ. ದೇವಾಲಯದಲ್ಲಿ ಸುಮಾರು 200 ಹೆಚ್ಚು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇವುಗಳಲ್ಲಿ ಅರ್ಧದಷ್ಟು ಶಿವಲಿಂಗಗಳು. ಇಲ್ಲಿನ ಲಿಂಗಗಳಲ್ಲಿ ನಂಜುಂಡೇಶ್ವರನ ಶಿವಲಿಂಗವು ಅತ್ಯಂತ ಹಳೆಯದಾಗಿದ್ದು 9 ಎತ್ತರವಿದೆ. ಇನ್ನಿತರ ಲಿಂಗಗಳು ಬೇರೆ ಬೇರೆ ಕಾಲದಲ್ಲಿ ಸ್ಥಾಪಿಸಲಾಗಿದೆ ಎಂದು ಹೇಳುತ್ತಾರೆ. ಮೈಸೂರಿನ ಅರಸರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ದೇವರಿಗೆ ಶ್ರೀಕಂಠ ಮುಡಿಯನ್ನು ಕೂಡ ನೀಡಿದ್ದರು ಎಂದು ಹೇಳುತ್ತಾರೆ. ದೇವಾಲಯದ ಬೃಹತ್ ಗೋಪುರ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ 1845 ಕಟ್ಟಿಸಲ್ಪಟ್ಟಿದ್ದು 37 ಎತ್ತರವಿದೆ. ಗೋಪುರದ ತುತ್ತ ತುದಿಯಲ್ಲಿ ಚಿನ್ನದ ಲೇಪನವುಳ್ಳ 7 ಕಲಶಗಳನ್ನು ಸಾಲಾಗಿ ಜೋಡಿಸಿ ಇಡಲಾಗಿದೆ ಮತ್ತು ಗೋಪುರದ ಇಕ್ಕೆಲಗಳಲ್ಲಿ 2 ಕೊಂಬುಗಳಿವೆ. ಎಲ್ಲ ಶಿವ ದೇವಾಲಯಗಳಲ್ಲಿ ನಂದಿ ಈಶ್ವರನ ಎದುರು ಲಿಂಗದತ್ತ ಮುಖ ಮಾಡಿದ್ದರೆ, ನಂಜನಗೂಡಿನಲ್ಲಿ ಮಾತ್ರ ಬಾಗಿಲಿಗೆ ಮುಖ ಮಾಡಿರುವ ಸುಂದರವಾದ ನಂದಿಕೇಶ್ವರನ ಮೂರ್ತಿ ಗಮನವನ್ನು ಸೆಳೆಯುತ್ತದೆ. ಈ ನಂದಿಕೇಶ್ವರನ ಮೂರ್ತಿಯ ಪಾದಕ್ಕೆ ಯಂತ್ರವನ್ನು ಮುಟ್ಟಿಸಿ ಮಕ್ಕಳ ಕೊರಳಿಗೆ ಕಟ್ಟಿದರೆ ಅದು ಮಕ್ಕಳಿಗೆ ಶ್ರೀರಕ್ಷೆ ಎಂದು ಹೇಳಲಾಗುತ್ತದೆ. ನಂಜನಗೂಡಿನ ಶ್ರೀಕಂಠೇಶ್ವರನು ಹಲವಾರು ಕುಟುಂಬಗಳ ಮನೆ ದೇವರಾಗಿದ್ದಾರೆ. ಇಲ್ಲಿ ದೇವರನ್ನು ಪ್ರಾರ್ಥಿಸಿ ಹರಕೆಯನ್ನು ಹೊತ್ತುಕೊಂಡರೆ ತಮ್ಮೆಲ್ಲ ಆಸೆಯು ಈಡೇರುತ್ತದೆ ಎಂದು ನಂಬಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಸೋಮವಾರ ಮತ್ತು ಹುಣ್ಣಿಮೆಯ ದಿನದಂದು ವಿಶೇಷ ಪೂಜೆ ನೆರವೇರುತ್ತದೆ. ಅಲ್ಲದೆ ವಾರ್ಷಿಕವಾಗಿ 2 ಜಾತ್ರೆಗಳು ನಡೆಯುತ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಜಾತ್ರೆ ನಡೆದರೆ ನವೆಂಬರ್ ತಿಂಗಳಲ್ಲಿ ಚಿಕ್ಕ ಜಾತ್ರೆ ನಡೆಯುತ್ತದೆ. ಜಾತ್ರಾ ಸಂದರ್ಭದಲ್ಲಿ ಹಾಗೂ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಭಕ್ತಾದಿಗಳು ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿ ಈ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಾರೆ. ಈ ಕ್ಷೇತ್ರದಲ್ಲಿ ನಂಜುಂಡೇಶ್ವರನ ದೇವಾಲಯವಲ್ಲದೆ ಶ್ರೀ ಪರಶುರಾಮ ದೇಗುಲ, 15 ನಿರ್ಮಿಸಲಾಗಿರುವ ರಾಘವೇಂದ್ರ ಸ್ವಾಮಿಗಳ ಮಠ, ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ, ಗಣಪತಿ ಮತ್ತು ದತ್ತಾತ್ರೇಯ ದೇವಾಲಯಗಳು ಹಾಗೂ ವೀರಶೈವ ಗುರುಗಳ ಮಠಗಳಿವೆ. ಈ ನಂಜನಗೂಡಿಗೆ ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ಪಟ್ಟಣಗಳಿಂದ ಇಲ್ಲಿಗೆ ನೇರ ಬಸ್ ಸಂಪರ್ಕವಿದೆ. ನಂಜನಗೂಡಿನ ಶ್ರೀಕಂಠೇಶ್ವರನ ಆಶೀರ್ವಾದವು ಸದಾಕಾಲ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ತಾವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಳನ್ನು ಎನೇಬಲ್ ಮಾಡಿಕೊಳ್ಳಿ. ಧನ್ಯವಾದಗಳು.